ಸಿಎಂ ಕುಮಾರಸ್ವಾಮಿ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಕಾಂಗ್ರೆಸ್ ಶಾಸಕ ಕೆ ಸುಧಾಕರ್. ಮುಖ್ಯಮಂತ್ರಿ ಎಚ್ ಡಿ ಕೆ ವಿರುದ್ಧ ತಾರತಮ್ಯದ ಆರೋಪವನ್ನ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಶಾಸಕ. ಸಿಎಂ ಕುಮಾರಸ್ವಾಮಿ ವಿರುದ್ಧ ಅಸಮಾಧಾನವನ್ನ ಕೆ ಸುಧಾಕರ್ ಹೊರಹಾಕಿದ್ದಾರೆ. ಸಿಎಂ ಎಚ್ ಡಿ ಕೆ ವಿರುದ್ಧ ತಾರತಮ್ಯದ ಆರೋಪವನ್ನು ಸಹ ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಶಾಸಕ ಸುಧಾಕರ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೆಡಿಕಲ್ ಕಾಲೇಜಿಗೆ ಅನುದಾನ ಬಿಡುಗಡೆ ಮಾಡದ್ದಕ್ಕೆ ಫುಲ್ ಗರಂ ಆಗಿದ್ದಾರೆ. ಕನಕಪುರದ ಮೆಡಿಕಲ್ ಕಾಲೇಜಿಗೆ ಅನುದಾನ ನೀಡುತ್ತಾರೆ, ಆದರೆ ನಮ್ಮ ಜಿಲ್ಲೆಗೆ ಯಾಕೆ ನೀಡಿಲ್ಲ ಅಂತ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನು ಹೋರಾಟ ಅಂದ್ರೂ ಪರವಾಗಿಲ್ಲ, ಇದಕ್ಕಾಗಿ ನಾನು ಯಾವ ತ್ಯಾಗಕ್ಕೂ ಸಿದ್ಧ ಅಂತ ಇದೇ ಸಂದರ್ಭದಲ್ಲಿ ಸುಧಾಕರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಕೇಂದ್ರ ಆಗಿ 12 ವರ್ಷ ಆಗಿದೆ. ನೆನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರು ನನಗೆಲ್ಲ ಜಿಲ್ಲೆಗಳು ಒಂದೇ, ಚಿಕ್ಕಬಳ್ಳಾಪುರ ಹೆಸರನ್ನ ನಾನೇ ಇಟ್ಟಿದ್ದು ಎಲ್ಲ ಹೇಳಿದ್ರು. ನಾನು ಸ್ವಾಗತ ಮಾಡ್ತೀನಿ ಅವ್ರ ತೀರ್ಮಾನಕ್ಕೆ. ಆದ್ರೆ ಇವತ್ತು 2 ವರ್ಷಗಳಾಗಿದೆ ಮೆಡಿಕಲ್ ಕಾಲೇಜ್ ಆಗ್ದಿರಾ, ಇವತ್ತು ಅನುದಾನ ಕೊಡಬೇಕಾಗಿತ್ತು. ಆದ್ರೆ ಚಿಕ್ಕಬಳ್ಳಾಪುರ ಕೊಡದಿರ, ಒಂದು ತಾಲೂಕು ಕೇಂದ್ರಕ್ಕೆ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಸರಿನಾ ಅನ್ನೋದನ್ನ ನಾವು ಕೇಳಬೇಕಾಗ್ತದೆ. ಇದು ಕೇಳದೆ ಇದ್ರೆ ನನ್ನ ಜನರಿಗೆ ನಾನು ಮೋಸ ಮಾಡುತ್ತೆ. ಹಾಗಾಗಿ ರಾಜಕೀಯಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ, ಕುರ್ಚಿಗೋಸ್ಕರ ನಾನು ಬಾಯಿ ಮುಚ್ಚಿ ಕೂತ್ಕೊಳ್ಳುವಂತ ವ್ಯಕ್ತಿತ್ವ ಅಲ್ಲ. ಹಾಗಾಗಿ ಅಂತ ಅಧಿಕಾರ ನಾನು ಮಾತಾಡುವಂತಹ ಸ್ವೇಚ್ಛೆಯನ್ನ ಕಳ್ಕೊಳ್ಬೇಕಾದ್ರೆ ಅಂತ ಕುರ್ಚಿ ಬಡ ನಿಮ್ ಜೊತೆಯಲ್ಲಿ ಕೂತ್ಕೊಳ್ಳಕ್ಕೆ ನಾನು ರೆಡಿಯಾಗಿಲ್ಲ. ಹಾಗಾಗಿ ನಾನು ನಿಮ್ಮೆಲ್ಲರ ಪರವಾಗಿ, ಈ ಜಿಲ್ಲೆಯ ಸಮಸ್ತ ಜನರ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ. ಇದು ಹೋರಾಟ ಅಂತ ಕೂಡ ಭಾವನೆ ಮಾಡಿಕೊಂಡ್ರು ಅಡ್ಡಿ ಇಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರಕ್ಕೆ, ಮೆಡಿಕಲ್ ಕಾಲೇಜಿಗೆ ಈ ವರ್ಷನೇ ಹಣವನ್ನು ಕೊಡಲೇಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತೇನೆ.